ಸುದ್ದಿ ಮಾಧ್ಯಮದಲ್ಲಿ ಮಾತಾಡಿದ್ದೀನಿ ಅಂತಕ್ಕಂಥ ವಿಚಾರ ಯಾರು ಪ್ರಶ್ನಿಸಿದ್ದಾರೆ, ಭಾಳಷ್ಟು ಬೆರಳೆಣಿಸುವಷ್ಟು ಜನ ಪ್ರಶ್ನಿಸಿದ್ದಾರೆ, ಅವ್ರಿಗೆ ಇದು ಉತ್ತರ. ಇದು ಉತ್ತರ. ಇಸ್ ಅ ಫಂಡಮೆಂಟಲ್ ರೈಟ್ ಟು ಎ ಲಾಯರ್ ಈಸ್ ಡಿನೈಡ್ ಟುಡೇ ಫಾರ್ ದ ಲಾಸ್ಟ್ 3 weeks. ವಾಟ್ ಕ್ಯಾನ್ ಯು ಸೇ? ಇಸ್ ಇಟ್ ಜಸ್ಟಿಸ್? ಇಸ್ ಇಟ್ ರೂಲ್ ಆಫ್ ಲಾ? ಇಸ್ ಇಟ್ ದಿ ಗವರ್ನೆನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಇದನ್ನು ಯಾಕೆ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ದೇಶದ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಆದ್ದರಿಂದ ಈಗಿನ ಕಾಲಘಟ್ಟದಲ್ಲಿ ನಮ್ಮ ವಕೀಲ ಸಮುದಾಯ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶಾಸನಬದ್ಧ ಆಳ್ವಿಕೆ ಹೋಗಿದೆ, ಸಂವಿಧಾನದ ಅಡಿಯಲ್ಲಿ ಆಡಳಿತ ಇಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸೀನಿಯರ್ ಕೆ ಸುಬ್ಬರಾವ್ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅಭಿನಂದನಕಾರರ ಅವರ ಸನ್ನಿಧಿಯಲ್ಲಿ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸ್ವತಂತ್ರ ಭಾರತ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಸಮಸ್ಯೆಗಳೆಲ್ಲವೂ ಕೂಡ, ವಿಶಾಲವಾಗಿ ನಾನು ಹೇಳೋದಕ್ಕೆ ಸಮಯ ಇಲ್ಲ, ಅದು ಪಾರ್ಲಿಮೆಂಟ್ ಆಗಿರ್ಬೋದು, ಅದು ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಎಲ್ಲ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಮತ್ತು ಎಕ್ಸಿಕ್ಯೂಟಿವ್ನಲ್ಲಿ ರೂಲ್ ಆಫ್ ಲಾ ಅಂತಕ್ಕಂಥದ್ದನ್ನು ಭಾಳಷ್ಟು ವೈಲೇಟ್ ಮಾಡ್ತಕ್ಕಂಥ ಸಮಾಜದ ವ್ಯವಸ್ಥೆ ದೇಶದ ಉದ್ದಕ್ಕೂ ಅಗಲಕ್ಕೂ ನಡೀತಾ ಇದೆ. ಈ ದಿಸೆಯಲ್ಲಿ ಇಲ್ಲಿ ಬಂದಿರತಕ್ಕಂಥ ವಕೀಲ ಮಿತ್ರರು ಇದನ್ನು ಮನಗಂಡು ಸ್ವಾತಂತ್ರ್ಯ ಭಾರತ ದೇಶದ ಸ್ವಾತಂತ್ರ್ಯವನ್ನು ಉಳಿಸುವುದು ಬಹಳ ಮಹತ್ ಕಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ಈ ರೀತಿಯ ಹಿರಿಯ ವಕೀಲರನ್ನು ಸನ್ಮಾನ ಮಾಡ್ತಾ ಅವರು ಹಾಕಿಕೊಟ್ಟಿರತಕ್ಕಂಥ ಹೆಜ್ಜೆಗಳಲ್ಲಿ ನಾವು ಹೋದರೆ ಈ ದೇಶವನ್ನು ರಕ್ಷಣೆ ಮಾಡುವುದು, ಸ್ವತಂತ್ರವನ್ನು ರಕ್ಷಣೆ ಮಾಡುವುದು, ಕಾರ್ಮಿಕ ವರ್ಗವನ್ನು ರಕ್ಷಣೆ ಮಾಡುವುದು, ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸ್ಬೋದು, ದೀನ ದಲಿತರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಸಾಧ್ಯ ಆಗ್ತದೆ, ಅಲ್ಪಸಂಖ್ಯಾತರು ಕೂಡ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕಾಲ ಒದಗಿ ಬಂದಿದೆ. ಆದ್ದರಿಂದ ವಕೀಲ ಮಿತ್ರರು, ನಮ್ಮ ಸ್ವಾತಂತ್ರ್ಯ ತರೋದಕ್ಕೆ ಯಾವ ರೀತಿ ವಕೀಲ ಮಿತ್ರರು ಪ್ರಾಣ ತೆತ್ತರು, ಆ ರೀತಿ ಈ ದಿವಸಗಳಲ್ಲಿ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ನಮ್ಮ ಸೀನಿಯರ್ ಹಾಕಿಕೊಟ್ಟಿರ್ತಕ್ಕಂಥ ಮತ್ತು ಅಂತಹವರು ಮಹನೀಯರು ಭಾಳಷ್ಟು ಜನರು, ಶಿವರಾಜ್ ಪಾಟೀಲರು ಕೂಡ ವಕೀಲರಾಗಿದ್ದರು, ನ್ಯಾಯಮೂರ್ತಿ ಆಗಿದ್ದಾರೆ ಅಂತಹವರು, ಇವ ನಾಗಮೋಹನ್ ದಾಸ್ ಅವರು ಭಾಳಷ್ಟು ಜನರನ್ನು ನೆನೆಸ್ಕೊಂಡ್ರು. ಅವರ ಹೆಸರುಗಳನ್ನು ನಾನು ಪುನರ್ರಚಿಸೋಕ್ಕೆ ಹೋಗೋದಿಲ್ಲ. ಎಲ್ಲ ಮಹನೀಯರು ಹಾಕಿಕೊಟ್ಟು ಹೋಗಿರ್ತಕ್ಕಂತಹ ಹೆಜ್ಜೆಗಳಲ್ಲಿ ನಾವು ನಡೆದರೆ ಮಾತ್ರ ಈ ದೇಶವಾದ ಸ್ವಾತಂತ್ರ್ಯವನ್ನು ನಾವು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿ ಕಳಕಳಿಯ ಮನವಿ ನನ್ನ ವಕೀಲ ಮಿತ್ರರಲ್ಲಿ. ಕಾರಣ ಅದು ಇಷ್ಟೇ, ಇತ್ತೀಚೆಗೆ ಕೋರ್ಟ್ ಆವರಣಗಳಲ್ಲಿ ನಡೀತಾ ಇರ್ತಕ್ಕಂತಹ ಘಟನೆಗಳನ್ನು ಸ್ಮರಿಸಿಕೊಂಡು ನಾನು ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ನಾನು ಒಂದು ಸಂದರ್ಶನ ನೀಡಿದಾಗ ಕೆಲವು ಮಿತ್ರರು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಯಾಕೆ ಇಂಥ ಸುದ್ದಿ ಮಾಧ್ಯಮಕ್ಕೆ ಹೋಗಿದ್ದಾರೆ ಅಂತ ಕೇಳಿದಾಗ ನನ್ನ ಉತ್ತರ ಅವರೆಲ್ಲರಿಗೂ ಇಷ್ಟೇ ಈ ವೇದಿಕೆಯಿಂದ. ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ನಿವೃತ್ತಿ ಆಗಿರುವಾಗ ಈ ದೇಶದಲ್ಲಿ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಈಸ್ ವೆರಿ ಎಸೆನ್ಷಿಯಲ್ ಅಂತ ನಾವು ಮನಗೊಂಡಾಗ, ನ್ಯಾಯಾಂಗದ ಆವರಣದಲ್ಲಿ ನ್ಯಾಯವಾದಿಗಳು ನ್ಯಾಯಾಧೀಶರ ಮಧ್ಯದಲ್ಲಿ ಗಲಭೆಗಳಾಗ್ತದೆ ಅಂತ ಹೇಳಿದ್ರೆ ಅದು ನ್ಯಾಯಾಂಗಕ್ಕೆ ಘನತೆ ಗೌರವವನ್ನು ಇದೆಯೇ? ಆ ಗೌರವ ಘನತೆಯನ್ನು ಕಾಪಾಡ್ತಕ್ಕಂಥ ಕರ್ತವ್ಯ ನಮ್ಮದಲ್ಲವೇ? ಅದನ್ನು ನಾನು ಅರ್ಥ ಮಾಡಿಕೊಂಡು ಮತ್ತು ಭ್ರಷ್ಟಾಚಾರದ ವಿರುದ್ಧ ಭಾಳ ಗಟ್ಟಿಯಾಗಿ ಮಾತಾಡಿದ್ದೀನಿ. ಇದು ಕರ್ತವ್ಯ ಕೂಡ ನಮ್ಮದಾಗಿದೆ. ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ. ರೂಲ್ ಆಫ್ ಲಾನ ಎತ್ತಿಳಿತಕ್ಕಂಥದ್ದು ವಕೀಲರು, ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ವಕೀಲರು. ಆದ್ದರಿಂದ ನಮ್ಮ ಕರ್ತವ್ಯ ನ್ಯಾಯಾಂಗದ ಒಳಗಡೆ ಅಲ್ಲ, ನ್ಯಾಯಾಂಗದ ಆಚೆ ಕೂಡ ಬಹಳಷ್ಟು ಅವಶ್ಯಕತೆ ಇದೆ. ಯಾಕಂತೇಳಿದ್ರೆ ಸ್ವಾತಂತ್ರ್ಯ ಬಂದಿದೆ, ಕೋಟ್ಯಾಂತರ ಜನರಿಗೆ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಇಲ್ಲದನ್ನು ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯನ್ನು ಪಡೆಯಬೇಕಾದ್ರೆ ಅದು ಕಾನೂನು ಮಾಡ್ತಾರೆ ಶಾಸನಸಭೆಯವರು, ಸಂಸತ್ನವರು. ಕಾರ್ಯಾಂಗ ಅದನ್ನು ಅನುಷ್ಠಾನಕ್ಕೆ ಮಾಡಬೇಕಾಗ್ತದೆ. ಕಾರ್ಯಾಂಗದ ವ್ಯವಸ್ಥೆ ಮತ್ತು ಬೇರೆ ಇಲಾಖೆಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ನಮಗೆಲ್ಲರಿಗೂ ಕೂಡ ಪರಿಚಯ ಇದೆ. ಆ ರೀತಿ ನಡೀತಾ ಇರುವಾಗ ದೇಶಕ್ಕೆ ಕಂಟಕ ಬಂದಿದೆ. ಆದ್ದರಿಂದ
ವಕೀಲರು ಇವತ್ತು ಎರಡನೇ ಸ್ವಾತಂತ್ರ್ಯ ಹೋರಾಟವನ್ನು ಸ್ವಾತಂತ್ರ್ಯವನ್ನು ಉಳಿಸೋದಕ್ಕಾಗಿ ನೈಜಿಕ ಸ್ವಾತಂತ್ರ್ಯವನ್ನು ಉಳಿಸೋದಕ್ಕಾಗಿ ರಕ್ಷಣೆ ಮಾಡೋದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಅನ್ನೋ ಉದ್ದೇಶದಿಂದ ನಾನು ಸುದ್ದಿ ಮಾಧ್ಯಮದಲ್ಲಿ ಮಾತಾಡಿದ್ದೀನಿ ಅಂತಕ್ಕಂಥ ವಿಚಾರ ಯಾರು ಪ್ರಶ್ನಿಸಿದ್ದಾರೆ, ಭಾಳಷ್ಟು ಬೆರಳೆಣಿಸುವಷ್ಟು ಜನ ಪ್ರಶ್ನಿಸಿದ್ದಾರೆ, ಅವ್ರಿಗೆ ಇದು ಉತ್ತರ. ಇದು ಉತ್ತರ. ಫ್ರೀಡಮ್ ಆಫ್ ಲಿಬರ್ಟಿ, ಫ್ರೀಡಮ್ ಆಫ್ ಸ್ಪೀಚ್ ಇಸ್ ಅ ಫಂಡಮೆಂಟಲ್ ರೈಟ್ ಟು ಎ ಲಾಯರ್ ಈಸ್ ಡಿನೈಡ್ ಟುಡೇ ಫಾರ್ ದ ಲಾಸ್ಟ್ 3 weeks. ವಾಟ್ ಕ್ಯಾನ್ ಯು ಸೇ? ಇಸ್ ಇಟ್ ಜಸ್ಟಿಸ್? ಇಸ್ ಇಟ್ ರೂಲ್ ಆಫ್ ಲಾ? ಇಸ್ ಇಟ್ ದಿ ಗವರ್ನೆನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಇದನ್ನು ನಿಮಗೆ ಮನವರಿಕೆ ಮಾಡೋದಕ್ಕೋಸ್ಕರವಾಗಿ ಈ ವಿಷಯವನ್ನು ಹೇಳಿದ್ದೀನಿ. ಸ್ವಲ್ಪ ನಾನು ಇದು ನನ್ನ ಭಾಷಣ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥವ್ರದ ಈ ಸಂದರ್ಭದಲ್ಲಿ ಈ ವಿಷಯವನ್ನು ಹೇಳಲೇಬೇಕು ಅಂತ ನನಗೆ ಅನ್ನಿಸಿದ್ರಿಂದ ಈ ಮಾತು.